ನಮಸ್ಕಾರ ಸ್ನೇಹಿತರೆ, ನಾನು ಮಮತಾ. ನನ್ನ ಕನಸು ವ್ಲಾಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಅಕ್ಕಿಗೆ ಹುಳು ಬೀಳದಂತೆ ನಾವು ತುಂಬ ದಿನ ಹೇಗೆ ಶೇಖರಿಸಿಡೋದು ಅಂತ ನೋಡೋಣ. ಅಕ್ಕಿ ರೇಟು ತುಂಬ ದುಬಾರಿಯಾಗಿದೆ. ಅಕ್ಕಿಗೆ ಹುಳು ಬಿದ್ದರೆ ಬೇಜಾರು ಆಗುತ್ತೆ, ನಷ್ಟ ಕೂಡ ಆಗುತ್ತೆ ಅಲ್ವಾ? ಅದಕ್ಕೆ ನಾನು ಇವತ್ತು ಒಂದು ಮನೆ ಮದ್ದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಇಲ್ಲಿ ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ ಸಿಪ್ಪೆ ತೊಗೊಂಡಿದ್ದೀನಿ, ಮತ್ತು ಈರುಳ್ಳಿ ಸಿಪ್ಪೆನ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಇಂಗನ್ನು ತೊಗೊಂಡಿದ್ದೀನಿ. ಹಸಿ ಬೇವಿನ ಸೊಪ್ಪಾದರೂ ಆಗುತ್ತೆ, ಇದು ಸ್ವಲ್ಪ ಒಣಗಿದೆ. ಹಸಿ ಬೇವಿನ ಸೊಪ್ಪು ತೊಗೊಂಡ್ರೂ ಯೂಸ್ ಮಾಡ್ಬೋದು, ಯಾವುದೇ ರೀತಿಯ ತೊಂದರೆ ಇಲ್ಲ ಸ್ನೇಹಿತರೆ. ಈಗ ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ನಾವು ಒಂದು ಜಾರಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಎಲ್ಲವನ್ನ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಬೇವಿನ ಸೊಪ್ಪು ತುಂಬ ಕಹಿ ಇರುತ್ತೆ, ಮತ್ತು ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ತುಂಬ ಘಾಟಿರುತ್ತೆ, ಮತ್ತು ಇಂಗು ತುಂಬ ಸ್ಮೆಲ್ ಇರುತ್ತೆ. ಅದರ ಸ್ಮೆಲ್ಗೆ ಯಾವುದೇ ರೀತಿಯ ಹುಳಗಳು ಬರೋದಿಲ್ಲ. ಈ ಇಷ್ಟನ್ನು ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೋಬೇಕು. ಇಂಗನ್ನು ಹಾಕಿದ್ರೆ ಯಾವುದೇ ರೀತಿಯ ಹುಳ ಆಗೋದಿಲ್ಲ, ಮತ್ತು ಬೇವಿನ ಸೊಪ್ಪಿನ ಒಂದು ಕಹಿಗೆ ಹುಳಗಳು ಬರೋದಿಲ್ಲ ಸ್ನೇಹಿತರೆ. ಈಗ ಎಲ್ಲವನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು ರುಬ್ಬಿದ ನಂತರ ಚಿಕ್ಕ ಚಿಕ್ಕ ಉಂಡೆಗಳ ಥರ, ಅಂದರೆ ಚಿಕ್ಕ ಚಿಕ್ಕ ಟ್ಯಾಬ್ಲೆಟ್ಸ್ಗಳ ಥರ ಮಾಡಿ ಅದನ್ನು ಒಂದು ಪ್ಲೇಟಲ್ಲಿ ಹಾಕಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೋಬೇಕು. ಒಣಗಿಸಿದ ನಂತರ ನೋಡಿ ಈ ರೀತಿ ಆಗಿದೆ. ಚಿಕ್ಕ ಚಿಕ್ಕ ಟ್ಯಾಬ್ಲೆಟ್ಸ್ ಥರ ನಾನಿವಾಗ ರೆಡಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇದರಲ್ಲಿ ಸ್ವಲ್ಪ ಕೂಡ ನೀರಿನ ಅಂಶ ಇರಬಾರ್ದು, ಆ ರೀತಿ ನಾವು ಪೂರ್ತಿ ಚೆನ್ನಾಗಿ ಒಣಗಿಸ್ಕೋಬೇಕು. ಸ್ವಲ್ಪ ಕೂಡ ಹಸಿ ಇರಬಾರ್ದು. ಈಗ ಈ ಟ್ಯಾಬ್ಲೆಟ್ಸ್ನ ನೋಡಿ ಈ ರೀತಿ ಒಂದು ಬಟ್ಟೆನಲ್ಲಿ ಹಾಕಿ ಕಟ್ಟಿ ಇಟ್ಕೊಳ್ಳಿ, ಅದು ಆಚೆ ಬರಬಾರ್ದು, ಅದು ಅದು ಪುಡಿಪುಡಿಯಾಗಿ ಉದುರಬಾರ್ದು. ಆ ರೀತಿ ಈ ರೀತಿ ಒಂದು ಕ್ಲಾತಲ್ಲಿ ಹಾಕಿ ನೀವು ಕಟ್ಟಿ ಇಟ್ಕೋಬೇಕು. ನೋಡಿ ಎಲ್ಲನೂ ಒಂದು ಬಟ್ಟೆನಲ್ಲಿ ಸುತ್ತಿ ಎತ್ತಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಅಕ್ಕಿ ಒಳಗಡೆ ಹಾಕಿ ಇಡಬೇಕು. ಅಕ್ಕಿ ಒಳಗಡೆ ಹಾಕಿ ಇದನ್ನು ಇಡೋದ್ರಿಂದ ಅಕ್ಕಿನಲ್ಲಿರೋ ಹುಳು ಕೂಡ ಹೊರಟೋಗುತ್ತೆ, ಅಕ್ಕಿಗೆ ಮತ್ತೆ ಹುಳು ಕೂಡ ಬರೋದಿಲ್ಲ ಸ್ನೇಹಿತರೆ. ಈ ರೀತಿ ಬಟ್ಟೆನಲ್ಲಿ ಇದನ್ನು ಸುತ್ತಿರೋದ್ರಿಂದ ಅದೇನಾದರೂ ಅದ್ರ ಪುಡಿ ಪುಡಿ ಆದರೂ ಅದು ಚೂರಾದ್ರೂ ಅಕ್ಕಿ ಜೊತೆ ಮಿಕ್ಸ್ ಆಗೋದಿಲ್ಲ. ನಾವು ಅದನ್ನು ಹಾಗೆ ಹಾಕ್ಬಿಟ್ರೆ ಆ ಪುಡಿ ಪುಡಿ ಆದರೆ ಅಕ್ಕಿ ಜೊತೆ ಮಿಕ್ಸ್ ಆಗಿಬಿಡುತ್ತೆ, ನಾವು ಅದನ್ನು ಕ್ಲೀನ್ ಮಾಡೋದಕ್ಕೆ ಕೂಡ ನಮಗೆ ಕಷ್ಟ ಆಗುತ್ತೆ. ಅದರಿಂದ ಈ ರೀತಿ ಯಾವುದಾದ್ರೂ ಒಂದು ತೆಳು ಬಟ್ಟೆನಲ್ಲಿ ನೀವು ಸುತ್ತಿ ಹಾಕಿದ್ರೆ ಅದರಿಂದ ಹುಳು ಕೂಡ ಬರೋದಿಲ್ಲ, ನಮ್ಮ ಅಕ್ಕಿ ಜೊತೆ ಇದು ಮಿಕ್ಸ್ ಕೂಡ ಆಗೋದಿಲ್ಲ. ಈ ರೀತಿ ಅಕ್ಕಿ ಡಬ್ಬದಲ್ಲಿ ನೀವು ಇದನ್ನು ಹಾಕಿ ಇಟ್ಟರೆ ಅಕ್ಕಿನಲ್ಲಿರೋ ಹುಳ ಎಲ್ಲ ಹೊರಟೋಗುತ್ತೆ, ಅಕ್ಕಿಗೆ ಮತ್ತೆ ಹುಳು ಕೂಡ ಬರೋದಿಲ್ಲ ಸ್ನೇಹಿತರೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಯೂಸ್ ಆಗುತ್ತೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.